గిరి నందిని నందిత మేదిని విశ్వ వినోదిని నందనుదే గిరివర వింద శిరోదిని వాసిని విష్ణు విలాసిని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృపే జయ జయ హే మహిషాసురమర్దిని రమ్యకపర్దిని శైలసుతే జయ జయ హే మహిషాసురమర్దిని రమ్యకపర్దిని శైలసుతే. ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸರ್ವಿಸ್ ಡಿಐವೈ ಡೂ ಇಟ್ ಯುವರ್ ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಹೇಗಿದ್ದೀರಾ ಎಲ್ರೂ? ನಾನಂತೂ ಸಾಕ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಟೂಪರ್ ಸೂಪರ್ ಸೆಬಿ ಉಪ್ಪರ್ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇಂದು ವಿಜಯ ದಶಮಿ, ನವರಾತ್ರಿಯ 9ನೇ ದಿನ. ವಾವ್, ನವರಾತ್ರಿ ಬಂದಾಗಿದೆ. ನವರಾತ್ರಿಯ ಪ್ರತಿ ದಿನದ ಮಾಹಿತಿಯನ್ನು ನಮ್ಮ ಸರ್ವಿಸ್ ಡಿಐವೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ ತೋರಿಸ್ತಾ ಬಂದಿದ್ದೀವಿ. ನಮ್ಮ ಕಳೆದ ವಿಡಿಯೋದಲ್ಲಿ ನವರಾತ್ರಿಯ 8ನೇ ದಿನದ ವಿಶೇಷವಾದ ಮಾಹಿತಿಯನ್ನು ತಿಳಿದಿದ್ದೀವಿ, ರೈಟ್? ಸೊ ಇಂದು ನವರಾತ್ರಿಯ 9ನೇ ದಿನ. ನವರಾತ್ರಿಯ ನವಮಿ ದಶಮಿ ಎರಡೂ ಮಿಕ್ಸ್ ಆಗಿರೋದ್ರಿಂದ ವಿಜಯದಶಮಿ ಅಂತ ನಾವಿವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಈ ನವರಾತ್ರಿಯ 9ನೇ ದಿನದ ವಿಶೇಷವಾದ ಮಾಹಿತಿಯಾದರೂ ಏನು, ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದಿಕೆಗೆ ಶ್ರೀಮತಿ ವೀಣಾ ಅವರು ಬರ್ತಾ ಇದ್ದಾರೆ. ಸೊ ಮತ್ತೆ ತಡ ಮಾಡುದು, ಶ್ರೀಮತಿ ವೀಣಾ ಅವರೇ ದಯವಿಟ್ಟು ನಮ್ಮ ವೇದಿಕೆಯನ್ನು ಅಲಂಕರಿಸಿ ನವರಾತ್ರಿಯ 9ನೇ ದಿನದ ವಿಶೇಷವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಹಾಗೂ ನಮಗೆ ತಿಳಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಮಾಣಿಕ್ಯ ವೀಣಾ ಮೃಪಲಾಯಲಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಹೇಂದ್ರ ನೀಲ ಜ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾಸ್ಮರಾಮಿ ಚತುರ್ಭುಜೆ ಚಂದ್ರಕಲಾ ವಸಂತೆ ಕುಚೋನ್ಯತೆ ಕುಂಕುಮರಾಜೋಣೆ ಪುಂಡ್ರೇಶು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ 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 ಜಗದೇಕ ಮಾತಃ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ವೀಣಾ ನಟರಾಜ್. ನಮ್ಮ ಊರು ಅಜ್ಜಂಪುರ, ಚಿಕ್ಕಮಗಳೂರು ಜಿಲ್ಲೆ. ನಾನು ಈಗ ವಿಜಯದಶಮಿಯ ಸಿದ್ಧಿದಾತ್ರಿಯ ಕೆಲವು ವಿಷಯಗಳನ್ನು ಹೇಳುತ್ತಿದ್ದೇನೆ. ನಾವುಗಳು ಹಬ್ಬವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸುತ್ತಿದ್ದೇವೆ. ಅದರಲ್ಲೂ ಈ ನವರಾತ್ರಿ ಹಬ್ಬವನ್ನು ವಿಶೇಷವಾಗಿ ತುಂಬ ಸಂಭ್ರಮದಿಂದ ಆಚರಿಸುತ್ತೇವೆ. ಆಶ್ವಯುಜ ಮಾಸದ ಪಾಡ್ಯದಿಂದ ದಶಮಿಯವರೆಗಿನ 9 ದಿನಗಳನ್ನು ನಾವು ಶರನ್ನವರಾತ್ರಿ ಅಂತ ಕರೀತೇವೆ. ಶರ ಪ್ಲಸ್ ನವ ಪ್ಲಸ್ ರಾತ್ರಿ, ಶರದ್ ಋತುವಿನ ಮೊದಲನೇ 9 ದಿನಗಳನ್ನು ಶರನ್ನವರಾತ್ರಿ ಅಂತ ಕರೆಯುತ್ತೇವೆ. ಅಂದರೆ ಇದು ಶಕ್ತಿ ದೇವತೆಯ ಆರಾಧನೆಯಾಗಿದೆ. ಕರ್ನಾಟಕದಲ್ಲಿ ಇದನ್ನು ದಸರಾ ಎಂದು ಕರೆದರೆ ಬಂಗಾಳದಲ್ಲಿ ಇದನ್ನು ದುರ್ಗಾ ಪೂಜೆ ಎಂದು ಕರೆಯುತ್ತೇವೆ. 9 ದಿನಗಳು 9 ದೇವಿಯ ರೂಪಗಳನ್ನು ನಾವು ಇಲ್ಲಿ ಕಾಣಬಹುದು. ನಾನು ಈಗ ನವರಾತ್ರಿಯ 9ನೇ ದಿನದ ನವಮಿ ಸಿದ್ಧದಾತ್ರಿಯನ್ನು ಪೂಜಿಸುವುದರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಎಲ್ಲೆಡೆಯಲ್ಲೂ ಪೂಜಿಪ ಪಡುವಳೆಂದರೆ ಸಿದ್ಧಿದಾತ್ರಿ. ಸಿಂಹವಾಹಿನಿ ಚತುರ್ಭುಜೆಯಾಗಿರುವ ತಾಯಿ ಕಮಲ ಪುಷ್ಪದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ತಾಯಿಯೇ ಸಿದ್ಧಿದಾತ್ರಿ. 9ನೇ ದಿನ ನವಮಿಯೊಂದು ಆರಾಧನೆ ಮಾಡಲಾಗುತ್ತದೆ. ಈ ದೇವಿ ಕೇತು ಗ್ರಹದ ಮೇಲೆ ಆಧಿಪತ್ಯ ಸಾಧಿಸುತ್ತಿದ್ದಾಳೆ.
ದೇಹತ್ಯಾಗ ಮಾಡಿದ ಆತ್ಮಸಿದ್ಧಿದಾತ್ರಿಯ ಸ್ವರೂಪವಾಗಿದೆ. ಅರ್ಧನಾರೀಶ್ವರನ ರೂಪದಲ್ಲಿ ದೇವಿ ಅವತಾರವೆತ್ತಿದ್ದಾಳೆ. ತಾಯಿ ಸಿದ್ಧಿದಾತ್ರಿಯು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಮತ್ತು ಪರಿಪೂರ್ಣತೆಯನ್ನು ನೀಡಿದವಳು. ಆಕೆ ಅಷ್ಟಮಹಾಸಿದ್ಧಿಯನ್ನು ನಿರ್ಮಿಸಿಕೊಂಡು ತ್ರಿಮೂರ್ತಿಗಳಿಗೆ ಅದನ್ನು ನೀಡುತ್ತಾಳೆ. ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆಯ ಶಕ್ತಿ ಮತ್ತು ಮಹಿಮೆಯ ಮೂರ್ತಿ ಆಗಿದ್ದಾಳೆ. ಈ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಶಕ್ತಿ ಕೌಶಲ್ಯ ಸಾಮರ್ಥ್ಯ ನೀಡುವವಳು ಹಾಗೂ ಋಣಾತ್ಮಕ ಗುಣಗಳು ನಾಶವಾಗಿ ಧನಾತ್ಮಕ ಗುಣಗಳು ಲಭಿಸುತ್ತದೆ ಈ ಸಿದ್ಧಿದಾತ್ರಿ ಪೂಜೆಯಿಂದ. ಸಿದ್ಧಿದಾತ್ರಿಯ ಅಲಂಕಾರ ಗಜಲಕ್ಷ್ಮಿ, ಬಣ್ಣ ನೇರಳೆ ಬಣ್ಣ, ವಾಹನ ಬಿಳಿ ಆನೆಗಳು, ಗ್ರಹ ಕೇತು ಗ್ರಹ, ಶ್ರೇಷ್ಠವಾದ ಹೂವು ಸಂಪಿಗೆ ಹೂವು, ನೈವೇದ್ಯಕ್ಕೆ ಬೆಲ್ಲದ ಅನ್ನ ಮತ್ತು ಹೋಳಿಗೆಯನ್ನು ಮಾಡಬೇಕು. ಈಕೆಗೆ ಸುಗಂಧಭರಿತ ಸಂಪಿಗೆ ಹೂವನ್ನು ಅರ್ಪಿಸಿ ಬಳಿಕ ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ಷೋಡಶೋಪಚಾರ ಪೂಜೆ ಮಾಡಿದ ಬಳಿಕ ಆರತಿಯೊಂದಿಗೆ ಮತ್ತು ಯಶಸ್ವಿಗೆ ಪ್ರಾರ್ಥಿಸಿಕೊಳ್ಳಬೇಕು. ಕುಟುಂಬದ ಅಭಿವೃದ್ಧಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನವರಾತ್ರಿಯ ಅಂತಿಮ ದಿನವಾಗಿರುವ ಕಾರಣದಿಂದಾಗಿ ದೈವಿಕ ಶಕ್ತಿಯು ಕಂಡುಬರುವುದು ಮಾತ್ರವಲ್ಲದೆ ತೃಪ್ತಿಯನ್ನು ನೀಡುತ್ತದೆ. ಸಿದ್ಧಿದಾತ್ರಿ ಮಂತ್ರ: ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ. ಸಿದ್ಧಗಂಧರ್ವ ಯಕ್ಷಾಧ್ವೈ ಋಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ವಿದ್ವಿಧಾ. ಈ ಮಂತ್ರವನ್ನು ಹೇಳಿಕೊಂಡರೆ ಬಹಳ ಒಳ್ಳೆಯದಾಗುತ್ತದೆ. ಇನ್ನು ಸಿದ್ಧಿದಾತ್ರಿ ತಾಯಿಯನ್ನು ಎಲ್ಲ ದೇವರು ಮತ್ತು ರಾಕ್ಷಸರು ಯಕ್ಷರು ಗಂಧರ್ವರು ಎಲ್ಲರೂ ಕೂಡ ಸಿದ್ಧಿಗಾಗಿ ಸಿದ್ಧಿದೇವಿಯನ್ನು ಪ್ರಾರ್ಥಿಸುತ್ತಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ಎಲ್ಲ ರೀತಿಯ ಬೇಡಿಕೆಗಳನ್ನು ದಯಪಾಲಿಸುತ್ತಾಳೆ. ಈಶ್ವರನ ಅರ್ಧ ಭಾಗದಲ್ಲಿ ಸಿದ್ಧಿದಾತ್ರಿ ಇರುತ್ತಾಳೆ. ಆದ್ದರಿಂದ ಅರ್ಧನಾರೀಶ್ವರಳು ಎಂದು ಸಿದ್ಧಿದಾತ್ರಿಯನ್ನು ಕರೆಯುತ್ತಾರೆ. ಎಲ್ಲ ವಿಧದಲ್ಲೂ ಯಶಸ್ವಿಯನ್ನು ಕಾಣಬಹುದು ಈ ಸಿದ್ಧಿದಾತ್ರಿಯ ಪೂಜೆಯಿಂದ. ಆದ್ದರಿಂದ ಇದನ್ನು ಮಹಾನವಮಿಯ ದಿನ ನವಮಿ ಎಂದು ಕರೆಯುತ್ತಾರೆ. ಶಸ್ತ್ರ ಮತ್ತು ಅಸ್ತ್ರಗಳನ್ನು ಪೂಜೆಗೆ ಈ ದಿನ ಇಡಲಾಗುತ್ತದೆ. ಒಂಬತ್ತನೇ ದಿನ ಒಂಬತ್ತನೇ ವರ್ಷದ ಹೆಣ್ಣು ಮಗು ಹಾಗೂ ಒಂಬತ್ತು ಮುತ್ತೈದೆಯರನ್ನು ಈ ದಿನ ಪೂಜಿಸುತ್ತಾರೆ. ಇದು ಒಂಬತ್ತನೇ ದಿನದ ವಿಶೇಷವಾಗಿದೆ. ಆಚರಣೆ ಹೇಗೆ ಇದ್ದರೂ ಸ್ತ್ರೀಗೆ ಗೌರವ ನೀಡಬೇಕೆನ್ನುವುದು ಭಾರತೀಯ ಸಂಪ್ರದಾಯದಲ್ಲಿ ಮಾತ್ರ ಇದನ್ನು ನಾವು ಕಾಣಬಹುದು. ವಿಜಯದಶಮಿಯ ದಿನ ಪಂಚಾಂಗ ಶುದ್ಧ ನೋಡಬೇಕಾಗಿಲ್ಲ. ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಈ ದಿನ ನಾವು ಮಾಡಬಹುದು. ಸಪ್ತಮಿಯ ದಿನ ಸರಸ್ವತಿ ಪೂಜೆ ಮಾಡಿಕೊಂಡು ದುರ್ಗಾಷ್ಟಮಿಯ ದಿನ ದುರ್ಗೆಯನ್ನು ಪೂಜಿಸಿಕೊಳ್ಳುತ್ತೇವೆ. ಹೀಗೆ ನವರಾತ್ರಿಗಳಲ್ಲಿ ನವವಿಧ ಭಕ್ತಿಯಿಂದ ನವ ದುರ್ಗೆಯನ್ನು ಪೂಜಿಸುವುದೆಂದೇ ನವರಾತ್ರಿಗೆ ಪ್ರಾಶಸ್ತ್ಯ ನೀಡಲಾಗಿದೆ. ನಾನು ಈ ದಿನ ನವರಾತ್ರಿಯ ಸಿದ್ಧಿದಾತ್ರಿಯ ದೇವಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಸವೀಸ್ ಡೈ ಯೂಟ್ಯೂಬ್ ಚಾನಲ್ಗೆ ವಂದಿಸುತ್ತಾ ಹಾಗೂ ವೀಕ್ಷಕರಿಗೆ ವಂದಿಸುತ್ತಾ ನಾನು ಸಿದ್ಧಿದಾತ್ರಿಯ ಕಥೆಯನ್ನು ಮುಗಿಸುತ್ತಿದ್ದೆ. ನವರಾತ್ರಿಯ ಒಂಬತ್ತನೇ ದಿನದ ಮಾಹಿತಿಯನ್ನು ತುಂಬಾ ಅದ್ಭುತವಾಗಿ ಹಾಗೂ ಅರ್ಥಗರ್ಭಿತವಾಗಿ ತಿಳಿಸಿದ್ದೀರಾ. ನಿಮಗೊಂದು ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನವರಾತ್ರಿಯ ಡೇ 1 ಇಂದ ಡೇ 9 ವರೆಗೂ
ನಾವು ನಿಮಗೆ ವಿಶೇಷವಾದ ಮಾಹಿತಿಯನ್ನು ನಮ್ಮ ಸರ್ವಿಸ್ ಡಿವೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿನಿತ್ಯ ಪ್ರಸಾರ ಮಾಡಿದೀವಿ. ಸೊ ಪ್ರತಿ ವಿಡಿಯೋಸು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ತರ ಹೊಸ ಹೊಸ ಕಾನ್ಸೆಪ್ಟ್ ನ ವಿಡಿಯೋಸ್ ನ ನಮ್ಮ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಹೋಗ್ತೀವಿ. ಯಾವ್ದಾದ್ರೂ ಹೊಸ ಕಾನ್ಸೆಪ್ಟ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಚಾನೆಲ್ ಅಲ್ಲಿ ಬರುವ ಯಾವುದಾದ್ರೂ ಒಂದು ಸೆಗ್ಮೆಂಟ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ಪ್ರಸಾರ ಮಾಡಿರುವ ಪ್ರತಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬೇಗ ದಯವಿಟ್ಟು ಸರ್ವಿಸ್ ಡಿಎಫ್ಐ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವು ವಿಡಿಯೋಸ್ ನ ನೋಡಬಹುದು, ಎಂಜಾಯ್ ಮಾಡಬಹುದು. ಎಷ್ಟೆಲ್ಲ ಸೆಗ್ಮೆಂಟ್ಸ್ ಇದೆ ನಮ್ಮ ಚಾನಲ್ ಅಲ್ಲಿ ಅಲ್ವಾ? ಕುಕಿಂಗ್, ಆರ್ಟ್ ಕ್ರಾಫ್ಟ್, ದೀಪಾವಳಿ ರಿಲೇಟೆಡ್, ದಸರಾ ರಿಲೇಟೆಡ್, ಪಂಚಮಿ ರಿಲೇಟೆಡ್, ವಾ ವಾ ವಾ, ಸಕ್ಕ ಸಕ್ಕತ್ತ ಕಾನ್ಸೆಪ್ಟ್ಸ್ ಇದೆ. ಎಲ್ಲಾನು ಪ್ಲೀಸ್ ದಯವಿಟ್ಟು ಟೈಮ್ ಸಿಕ್ಕಾಗ ವಾಚ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಕಮೆಂಟ್ ತಿಳಿಸಿ, ನಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಹೀಗೆ ಮತ್ತಷ್ಟು ಮಗದಷ್ಟು ಹೊಸ ಹೊಸ ಕಾನ್ಸೆಪ್ಟ್ ಇಂದ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಪ್ಲೀಸ್ ವಾಚಿಂಗ್ ಸರ್ವಿಸ್ ಡಿಎಫ್ಐ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.